ಹಾಗೆ ಇಲ್ಲಿ ಏನಪ್ಪ ಅಂದ್ರೆ ಶಾಪದಿಂದ ವಿಮುಕ್ತಿ ಸಿಗ್ತದ. ಹಿಂದಿನ ಕಥೆ ಅಂತೀನಿ, ಇಲ್ಲಿನೂ ಶಾಪ ವಿಮುಕ್ತಿ ಸಿಗ್ತದ. ಆ ನಂತರ ಆಕೆ ಏನ್ ಮಾಡ್ತಾಳ, ಎಲ್ಲರ ಜೊತೆಗೂ ಸೇರ್ಕೊಂಡು ನಂತರ ಮನೆಗೆ ಹೋಗ್ತಾಳ. ಮನೆಗೆ ಹೋಗಿ ಅತ್ಯಂತ ಆರಾಮದಿಂದ ಇರ್ತಾಳ ಅನ್ನೋದು ಒಂದು ತಾತ್ಪರ್ಯ. ಆ ಮಗುವಿನಲ್ಲಿ ಒಂದು ಆಲೋಚನೆ ಬಂದದ ಈ ರೀತಿಯಾಗಿ ಒಂದು ಶಾಪ ಕೊಡುದು, ಆ ಶಾಪ ಏನಾದ್ಲಪ್ಪ ಅಂತಂದ್ರೆ ತನ್ನ ಶಾಪದಿಂದ ವಿಮುಕ್ತಿಯನ್ನು ಒಂದು ಹೇಗೆ ಬಂದಲ್ಲ ಆ ರೀತಿಯಾಗಿ ಏನೋ ಒಂದು ಮಗುವಿನಲ್ಲಿ ಹೊಸ ಕಲ್ಪನೆಗಳಲ್ಲಿ ಮೂಡ್ಯಾವು. ಒಂದು ಒಳ್ಳೆಯ ಒಂದು ಕತೆ ಇಂಥವು ಅತಿ ಮಾನುಷ್ಯ ಕತೆಗಳು ಅಂತ ಹೇಳಿ ಅನ್ಬಹುದು ನಾವು. ಇಂಥ ಕಥೆಗಳನ್ನು ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಬರೆದ್ರೆ ಎಷ್ಟು ಆಕೆ ಯಶಸ್ವಿ ಆಗ್ತಾಳ ಅಂಥೇಳಿ ನಾ ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಹಾಗಂತೇಳಿ ಇಲ್ಲಿ ಕೌಟುಂಬಿಕ ಸಾಮಾಜಿಕ ಕಥೆಗಳು ಇಲ್ಲ ಅಂತಲ್ಲ, ಎಲ್ಲ ಅದಾವು. ಕೌಟುಂಬಿಕ ಕಥೆಗಳು ಅದಾವು, ಸಾಮಾಜಿಕ ಕಥೆಗಳು ಅದಾವು, ಮತ್ತು ಮೌಲ್ಯಾಧಾರಿತ ಕಥೆಗಳು ಇಲ್ಲಿ ಒಳಗೆ ಸೇರಿಕೊಂಡ 25 ಕಥೆಗಳಲ್ಲಿ ಎಲ್ಲಾ ರೀತಿಯ ಕಥೆಗಳನ್ನು ಆಕೆ ಸೇರಿಸ್ಯಾಳ. ಇನ್ನೊಂದು ಕಥೆಯಲ್ಲಿ ಗೋಮಾತೆ ಬರ್ತದ. ಅಲ್ಲಿ ಗೋಮಾತೆ ಪ್ರತೀಕ್ಷಾ ಅಂತ ಹೇಳಿ ಒಂದು ಹುಡುಗಿ ಒಂದು ಆಕಳನ್ನು ಸಾಕಿರ್ತಾಳ. ತಂದೆಗೆ ಬೇಡಿ ಒಂದು ಆಕಳ, ನನಗೆ ಆಕಳ ಮೇಲೆ ಬಹಳ ಪ್ರೀತಿ ಅದ, ಅಂದ ಆಕಳ ಕೊಡಿಸು ಅಂತ ಹೇಳಿ. ಒಂದು ದಿನ ಆಕಳ ಕಣ್ಮರೆಯಾಗಿ ಹೋಗ್ಬಿಡ್ತದ. ಕಣ್ಮರೆಯಾಗಿ ಹೋದಾಗ ರಾಜನ ಬಳಿ ಹೋಗ್ತಾಳಕ್ಕೆ, ಯಾರು ಪ್ರತೀಕ್ಷಾ ರಾಜನ ಹತ್ತಿರ ಹೋಗಿ, ನನ್ನ ಪ್ರೀತಿ ಆಕಳು ಕಳೆದದ, ರಾಜ ಮಹಾರಾಜರೇ ನನ್ನ ಪ್ರೀತಿ ಆಕಳನ್ನು ನೀವು ಹುಡುಕಿ ಕೊಟ್ರೆ ಬಹಳ ಚಲೋ ಆಗ್ತಂತಂದಾಗ ಅಲ್ಲಿ ರಾಜ್ಯಸಭೆಯಲ್ಲಿ ಎಲ್ಲರೂ ನಕ್ಕು ಬಿಡ್ತಾರೆ. ಇದೇನು ಸಣ್ಣ ವಿಷಯ, ನೀವು ಯಾಕೆ ತಂದಿಲ್ಲಿ ಅಂತೇಳಿ ಸಣ್ಣ ನಕ್ಕು ಬಿಡ್ಲೆ. ಅವಕಿಗೆ ಅವಮಾನ ಆಗ್ತದೆ, ಅವಮಾನ ಆಗಿ ಹೊರಗೆ ಬರ್ತಾಳ. ಹೊರಗೆ ಬಂದು ನಂತರ ಗೇಲಿ ಮಾಡಿದವರಿಗೆ ಪಾಠ ಕಲಿಸ್ಬೇಕು ಅಂತ ತಿಳ್ಕೊಂಡು ಆ ರಾಜವನದಲ್ಲಿ ಇರ್ತಕ್ಕಂಥ ಒಂದು ಜಿಂಕೆಯನ್ನು ಕದ್ದು ತೆಗೆದುಕೊಂಡು ಹೋಗಿಬಿಡ್ತಾಳ. ಆ ನಂತರ ರಾಜ ಸುದ್ದಿ ಮುಟ್ಟಿಸ್ತಾರಲ್ಲಿ, ಜಿಂಕೆ ಒಂದು ಕಳುವಾಗ್ಯದ ಅಂತೇಳಿ. ಆ ನಂತರ ರಾಜ ಏನ್ ಮಾಡ್ತಾನೆ, ಜಿಂಕೆಯನ್ನು ಹುಡುಕೊಂಡು ಬರ್ರಿ ಅಂತೇಳಿ ಅಲ್ಲಿ ತಮ್ಮ ಆಳುಗಳಿಗೆ ಹೇಳ್ತಾನ. ನಂತರ ನಾನೇ ಕಳು ಮಾಡೀನಿ ಅಂತ ಹೇಳಿ ತಿಳ್ಕೊಂಡು ಆಕೆ ನಂತರ ಅರಮನೆಗೆ ಬಂದು ಹೇಳ್ತಾಳ ರಾಜನ ಮುಂದೆ ನಿಂತು. ಅಲ್ಲ, ಇದೇನು ಸಣ್ಣ ವಿಷಯ ರೀ, ಇದನ್ನ ಯಾಕೆ ನೀವು ಇಷ್ಟೊಂದು ಸೀರಿಯಸ್ ಆಗಿ ತೆಗೆದುಕೊಂಡ್ರಿ ಅಂತೇಳಿ ರಾಜನಿಗೆ ಪ್ರಶ್ನೆ ಮಾಡ್ತಾಳ. ನಾನು ಹೇಳಿರ್ತಕ್ಕಂಥ ಮಾತನ್ನೇ ನನಗೆ ತಿರುಗುಬಾಣ ಮಾಡಿಲ್ಲಲ್ಲ ಅಂತ ಹೇಳಿ ತಿಳ್ಕೊಂಡು ಆ ರಾಜ ಏನ್ ಮಾಡ್ತಾನ ಅಂತಂದ್ರೆ, ತಕ್ಷಣ ಆಯ್ತಪ್ಪ, ಆಕಿದು ಆಕಳ ಏನ್ ಕಳೆದದಲ್ಲ ಅದನ್ನು ಹುಡುಕೊಡ್ರಿ, ಆಕೆ ಜಿಂಕೆ ಕೊಡ್ತಾಳ ಅಂತ ಹೇಳಿ ತಿಳ್ಕೊಂಡು ಆ ನಂತರ ಮುಯಿಗೆ ಮುಯಿ ಅಂತ ಅನ್ನುವಂತ ರಾಜನಿಗೆ ಬುದ್ಧಿ ಕಲಿಸಿದ ಪ್ರತೀಕ್ಷಾ ಅನ್ನುವಂತಹದ್ದು ಈ ಒಂದು ಕಥೆಯ ತಾತ್ಪರ್ಯ ಅಂತ ಹೇಳಿ ಹೇಳಬಹುದು. ಹೀಗೇನೆ ಅನೇಕ ಕಥೆಗಳು ಹಾಗೆ ಮುಂದುವರೆದುಕೊಂಡು ಹೋಗ್ತಾವು. ಒಟ್ಟಾರೆ ಇಲ್ಲಿ ಇನ್ನೊಂದು ಕಥೆಯನ್ನು ಹೇಳಲಿಕ್ಕೆ ನಾನು ಒಂದು ಭಾವನಾತ್ಮಕ ಒಂದು ಕತೆ, ಯಾಕಂದ್ರೆ ಇಷ್ಟೆಲ್ಲ ಹೇಳಿದ ಭಾವನಾತ್ಮಕ ಕಥೆಯನ್ನು ಬಿಡಬಾರ್ದು. ರೇವಣ್ಣನ ರೇವಣ್ಣಜ್ಜನ ಒಂದು ನೆನಪು ಅಂತ ಹೇಳಿ, ಅದು ಸ್ವಲ್ಪ ಸತ್ಯಕ್ಕೆ ಸಮೀಪವಾದ ಕಥೆ ಒಂದು ಸಂಗತಿ ಇರ್ಬೋದು ಅಂತೇಳಿ ನನಗೆ ಅನಿಸ್ತದೆ. ಅವ್ರ ಮನೆ ಮಗ್ಲಿಕ ಒಂದು ಪಕ್ಕದ ಮನೆಯೊಳಗ ಒಬ್ಬರು ಆಂಟಿ ಇರ್ತಾರ. ಆಂಟಿಯ ಮಾವ ಅಂಥೇಳಿ ಒಬ್ಬ ವಯಸ್ಸಾದಂಥ ಅಜ್ಜ ಬಂದಿರ್ತಾನೆ. ಆ ಅಜ್ಜ ದಿನಾಲು ಮತ್ತೆ ಇಲ್ಲ ಅವ್ರ ಮನೆ ಮುಂದೆ ಹಾದು ಹೋಗೋದು ಬರೋದು ಮಾಡ್ತಾ ಇರ್ತಾಳ. ಅಂಥ ಸಂದರ್ಭದೊಳಗ ಅಜ್ಜ ಏನ್ ಮಾಡ್ತಾನ, ಆಕೆಗೆ ಸೋನು ಬಾರವ ಸೋನು ಬಾರವ ಅಂಥೇಳಿ, ಆಕೆ ಹೆಸರು ಸೋನೂನ ಅಲ್ಲ, ಸೋನು ಬಾರಮ್ಮ ಸೋನು ಬಾರಮ್ಮ ಅಂಥೇಳಿ ತಲೆ ನೇವರಿಸೋದಾಗ್ಲಿ ಅಥವಾ ಒಂದು ಎರಡು ರೂಪಾಯಿ ಹಣ ಕೊಡೋದಾಗ್ಲಿ ಹೀಗೆ ಪ್ರೀತಿಯಿಂದ ಆ ಸೋನನ್ನು ಅಂದ್ರೆ ಆ ಹುಡುಗಿಯನ್ನು ಮಾತಾಡಿಸ್ತಾ ಇರ್ತಾರ. ಹಾಗೆ ಅಂಗಡಿಗೆ ಹೋಗಿ ಚಾಕ್ಲೇಟ್ ಅದು ತಂದು ತಿಂಡಿ ತಂದು ತಿನ್ನೋದು, ಆ ಈ ರೀತಿ ಆದಂತ ಒಂದು ಬಾಂಧವ್ಯ ಬೆಳೀತದೆ, ಭಾವನಾತ್ಮಕ ಬಾಂಧವ್ಯ ಆ ಅಜ್ಜ ಮತ್ತು ಈ ಪುಟ್ಟ ಹುಡುಗಿ ನಡುವರ್ಗ. ಆ ನಂತರ ಕೆಲವು ದಿವಸ ಆದ ಬಳಿಕ ಅಜ್ಜ ಹೋಗಿಬಿಡ್ತಾರೆ ತಮ್ಮ ಊರಿಗೆ. ತಮ್ಮ ಊರಿಗೆ ಹೋಗಿ ಮತ್ತೆ ಕೆಲವು ದಿವಸ ಆದ್ರೆ ವಾಪಸ್ ಬರ್ತಾರೆ. ವಾಪಸ್ ಬಂದಾಗ ಮೊದಲಿನಂತೆ ಅಜ್ಜ ನನ್ನ ಯಾಕೆ ಮಾತಾಡಿಸೋಲ್ರು, ಆಕೆಗೆ ಪ್ರಶ್ನೆ ಕಾಡಕ್ ಚಾಲು ಮಾಡ್ತದೆ. ಮುಂದಾದ ಹೋದ್ರೂ ಸಹಿತ ಅವನಿಗೆ ಪ್ರಜ್ಞಾನ ಇರಂಗ್ಲೋ ಅಥವಾ ಏನೋ ವಯಸ್ಸಿನ ಒಂದು ಇದು ಗೊತ್ತಿಲ್ಲ, ಒಟ್ಟಾರೆ ಆಕೆಯನ್ನು ಮಾತಾಡಿಸೋದ್ ಬಿಟ್ಟು ಕೂಡಲೇ ಈಕೆಗೆ ನೋವಾಗ್ಲಕ್ ಚಾಲು ಮಾಡ್ತದ. ಅಜ್ಜ ಹಿಂಗ ಯಾಕೆ ನನ್ನ ಮಾತಾಡಿಸೋಲ್ರು, ಮೊದಲು ಎಷ್ಟು ಚಂದ ಮಾತಾಡಿಸಿದ್ರು ಅಂಥೇಳಿ ಮನುಷ್ಯಗೆ ನೋವು ಮಾಡಿಕೊಂಡು ಕಣ್ಣೀರು ಸುರಿಸ್ತಾಳ. ಆ ನಂತರ ತಾಯಿ ಹೇಳದಂಗೆ ಕಾಣಿಸ್ತಾಳ, ಇಲ್ಲವ ವಯಸ್ಸಾಗಿಂದ ಸ್ಮರಣ ಶಕ್ತಿ ಕಡಿಮೆ ಆಗ್ತದ, ಅಂದ್ರೆ ಅರುಳು ಮರಳು 60 ಅರುಳು ಮರಳು ಈ ರೀತಿಯಾಗಿ ಸ್ಮರಣ ಶಕ್ತಿ ಕಡಿಮೆ ಆಗ್ಯದ, ನೀನ್ ತಪ್ಪು ತಿಳ್ಕೊಬೇಡ, ನಿನಗೇನು ಉದ್ದೇಶಪೂರ್ವಕವಾಗಿ ಹೇಳಿಲ್ಲ ಅಂತ ಹೇಳಿದಾಗ ಮನುಷ್ಯಗೆ ಸಮಾಧಾನ ನೋಡ್ಕೊಳ್ತಾರೆ. ಈ ರೀತಿಯಾದಂತ ಭಾವನಾತ್ಮಕವಾದಂತ ಇಂಥ ಒಂದೆರಡು ಕಥೆಗಳನ್ನು ಸಹಿತ ಅವರು ಇಲ್ಲಿ ಸೇರಿಸಿದ್ದು ಕಂಡು ಬರ್ತದೆ. ಒಟ್ಟಾರೆ ಇಲ್ಲಿ
ಬಹಳ ಉತ್ತಮವಲ್ಲದಿದ್ದರೂ ಅತ್ಯುತ್ತಮವಲ್ಲದಿದ್ದರೂ ಉತ್ತಮ ಕಥೆಗಳು ಅಂಥೇಳಿ ನಾವು ಹೇಳ್ಬೋದು ಈ ರೀತಿಯ. ಯಾಕಂದರೆ ಇದು ಮೊದಲ ಪ್ರಯತ್ನ. ಆಕೆಗೆ ಕಥೆಗಳನ್ನು ಬರೀಬೇಕಾದ್ರೆ ಯಾವ ಮಾನದಂಡಗಳದ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಸ್ವಲ್ಪ ಅಧ್ಯಯನ ಮಾಡಬೇಕಾಕೆ. ಅಂದರೆ ಒಳ್ಳೆಯ ಒಂದು ಕಥಾವಸ್ತುಗಳನ್ನು ನಾವು ಆಯ್ಕೆ ಮಾಡ್ಕೋಬೇಕಾಗ್ತದೆ. ಆ ಒಳ್ಳೆಯ ಕಥಾವಸ್ತುಗಳು ಇದ್ದಾಗ ಮಾತ್ರ ಒಳ್ಳೆಯ ಕಥೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಒಳ್ಳೆಯ ಕಥಾವಸ್ತು, ಒಳ್ಳೆಯ ವಿಷಯಗಳನ್ನು ಆಯ್ಕೆ ಮಾಡ್ಕೋಬೇಕಾಗ್ತದೆ. ಆಕರ್ಷಕವಾದಂಥ ನಿರೂಪಣಾ ತಂತ್ರ, ಇಲ್ಲಿ ತಂತ್ರನ ಬಹಳ ಮುಖ್ಯ. ಕಥೆಯನ್ನು ಹೇಳ್ತಕ್ಕಂಥ ತಂತ್ರನೇ ಕೇಳುಗರನ್ನು ಆಕರ್ಷಣೆ ಮಾಡಿ ಅವರನ್ನು ಏನು ಮಾಡಿಬಿಡುತ್ತಂದ್ರೆ ತಮ್ಮತ್ತ ಅಂದ್ರೆ ಮೋಡಿ ಮಾಡ್ತಕ್ಕಂಥ ಒಂದು ವಿಷಯಪ್ಪ ಅಂತಂದ್ರೆ ಇಲ್ಲಿ ತಂತ್ರ. ನಿರೂಪಣಾ ತಂತ್ರದಲ್ಲಿ ನಾವು ಕಥೆಗಾರ ಫೇಲ್ ಆದನಪ್ಪ ಅಂತಂದ್ರೆ ಕಥೆಯೇ ಫೇಲ್ ಆಗ್ತದೆ. ಆದ್ದರಿಂದ ಯಶಸ್ವಿ ಕಥೆಗೆ ಇರಬೇಕಾದಂಥ ಮಾನದಂಡ ಏನು ಅಂತಂದ್ರೆ ಒಳ್ಳೆಯ ಕಥಾವಸ್ತು ಇರಬೇಕು, ಆಕರ್ಷಕ ನಿರೂಪಣಾ ತಂತ್ರ ಇರಬೇಕು, ವಿಶೇಷ ಶೈಲಿ. ಕಥೆಗಾರರಿಂದ ಕಥೆಗಾರರಿಗೆ ಶೈಲಿಯಲ್ಲಿ ಸ್ವಲ್ಪ ಚೇಂಜ್ ಆಗ್ತದೆ. ಒಬ್ಬ ಕಥೆಗಾರನ ಶೈಲಿ ಬಹಳ ಆಕರ್ಷಣೀಯವಾಗಿತ್ತಪ್ಪ ಅಂತಂದ್ರೆ ಅದೇ ಮುಂದುವರಿತದ, ಅವ ಯಶಸ್ವಿ ಸಾಹಿತಿ, ಯಶಸ್ವಿ ಕಥೆಗಾರ ಆಗ್ಲಿಕ್ಕೆ ಸಾಧ್ಯ ಅದ. ಇನ್ನು ಬದುಕಿನ ಸ್ವಾನುಭವ ಅಂತ ಏನು ಕರಿತೀವಲ್ಲ, ಆ ಅನುಭವದ ಸ್ವಲ್ಪ ಕೊರತೆ. ಯಾಕಂದ್ರೆ ಇನ್ನೂ ವಿದ್ಯಾರ್ಥಿನಿ, ಯಾಕೆ ಇನ್ನೂ ಹೊರ ಪ್ರಪಂಚಕ್ಕೆ ಬಿದ್ದಿಲ್ಲ. ಶಾಲೆಗಳಲ್ಲಿ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಕಲಿತಾ ಇರತಕ್ಕಂಥ ವಿದ್ಯಾರ್ಥಿನಿಯಾಗಿರುವುದರಿಂದ ಒಂದು ಪ್ರಾಪಂಚಿಕ ಅನುಭವ ಸ್ವಲ್ಪ ಕಡಿಮೆ ಇರುವುದರಿಂದ, ಮತ್ತು ಆಕೆಯ ಮನೋಭಿಲಾಷೆ ಏನದಂತಂದ್ರೆ 5-6 ಕಥೆಗಳಲ್ಲಿ ನಾನು ಸೂಕ್ಷ್ಮವಾಗಿ ಅವಲೋಕನ ಮಾಡಿದ್ದೇನೆ. ನಾವು ಕಲಿತು ಡಾಕ್ಟರ್ ಆಗಬೇಕು, ಎಂಜಿನಿಯರ್ ಆಗಬೇಕು, ದೊಡ್ಡ ಹುದ್ದೆಗೆ ಹೋಗ್ಬೇಕು ಅನ್ನುವಂಥ ಒಂದು ಮನೋಭಾವನೆ ಮಗುವಿನಲ್ಲಿ ಇದ್ದದ್ದು ಕಂಡು ಬರ್ತದೆ. ಈ ರೀತಿಯಾಗಿ ಒಳ್ಳೆಯ ಆದರ್ಶಗಳನ್ನು, ಒಳ್ಳೆಯ ಉದ್ದೇಶ, ಒಳ್ಳೆಯ ಗುರಿಯನ್ನು ಇಟ್ಕೋಬೇಕು ಅನ್ನುವಂತಹದ್ದು ಒಂದು ಪರೋಕ್ಷವಾಗಿ ಮಕ್ಕಳಿಗೆ ಕಥೆಗಳ ಮೂಲಕ ಹೇಳಿ ಕೊಟ್ಟಿದ್ದಾಳೋನು ಅಂಥೇಳಿ ಅನ್ನಿಸ್ತದೆ. ಇನ್ನು ಭಾಷೆಯ ಬಗ್ಗೆ ನಾವು ಇಲ್ಲಿ ಹೇಳಲೇಬೇಕು. ಅತ್ಯಂತ ಸರಳವಾದ ಭಾಷೆ. ಮಕ್ಕಳು ಬರೀತಾರಪ್ಪ ಅಂತಂದ್ರೆ ತಮ್ಮ ವ್ಯಾಪ್ತಿಗೆ ಒಳಪಟ್ಟಿರ್ತಕ್ಕಂಥ ಶಬ್ದ ಸಂಗ್ರಹವನ್ನೇ ಬಳಸಿಕೊಂಡು ಸರಳ ಭಾಷೆಯನ್ನೇ ಅಲ್ಲಿ ಉಪಯೋಗ ಮಾಡಬೇಕಾಗ್ತದೆ. ಅದರಲ್ಲಿನೂ ಆಡು ಭಾಷೆ ಇತ್ತಪ್ಪ ಅಂದ್ರೆ ಮತ್ತಷ್ಟು ಆಕರ್ಷಣೆ ಉಂಟಾಗ್ತದೆ. ಅಂದರೆ ಗ್ರಾಮ್ಯ ಆಡು ಭಾಷೆಯನ್ನೇ ಬಳಸಿಕೊಂಡು ಕಥೆಗಳನ್ನು ಬರೆಯೋದು ಬಹಳ ಯೋಗ್ಯ ಅಂಥೇಳಿ ನನಗೆ ಅನಿಸ್ತದೆ. ಆ ರೀತಿಯಾಗಿ ನವ್ಯ ಅಲ್ಲಲ್ಲಿ ಆಡು ಭಾಷೆಯನ್ನು ಬಳಸಿಕೊಂಡಾಳ, ಗ್ರಾಂಥಿಕ ಭಾಷೆಯನ್ನು ಬಳಸಿಕೊಂಡಾಳ. ಒಟ್ಟಾರೆ ಸರಳ ಭಾಷೆ, ಸುಲಲಿತವಾದಂಥ ಭಾಷೆಯನ್ನು ಉಪಯೋಗ ಮಾಡಿ ಒಂದು ಆಕರ್ಷಕವಾದಂಥ ಕಥಾಗುಚ್ಛವನ್ನು ಈ ಕನ್ನಡ ಕಥಾ ಸಾರಸ್ವತ ಲೋಕಕ್ಕೆ ಸಮರ್ಪಣೆ ಮಾಡಿದ್ದು ಸ್ವಾಗತಾರ್ಹವಾದಂಥ ವಿಷಯ ಅಂತೇಳಿ ನಾನು ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. 25 ಕಥೆಗಳಿಂದ ಕೂಡಿಕೊಂಡಿರತಕ್ಕಂಥ ಈ ಕಥಾಗುಚ್ಛ ಅವುಗಳ ಪ್ರಥಮ ಪ್ರಯತ್ನವಾಗಿರುವುದರಿಂದ ಅಲ್ಲಿ ಅನೇಕ ಲೋಪದೋಷಗಳು ಇರಬಹುದು, ಅದಾವು. ಅವನ್ನೆಲ್ಲ ಇನ್ನು ಮೇಲೆ ಮುಂದಿನ ಒಂದು ಕಥಾಸಂಕಲನದಲ್ಲಿ, ಮುಂದಿನ ಗ್ರಂಥದಲ್ಲಿ ಅವುಗಳನ್ನು ನಿವಾರಣೆ ಮಾಡಿಕೊಂಡು ಉತ್ತಮವಾದಂಥ ಒಂದು ಕಥಾಸಂಕಲನವನ್ನು ತರುವಲ್ಲಿ ಆಕೆ ಯಶಸ್ವಿಯಾಗಬೇಕು ಅಂತ ಹೇಳಿ ತಿಳ್ಕೊಂಡು ನಾನು ಇಲ್ಲಿ ಹಾರೈಸ್ತಾ ಇದ್ದೇನೆ. ಒಟ್ಟಿನ ಮೇಲೆ ಈ ಯಾಕಂತಂದ್ರೆ ಇನ್ನು ನಮ್ರತಾ ಅಂಥೇಳಿ ಆಕೆನೂ ಮೂರನೇದಾಕೆಗೆ ಇವಕ್ಕೆ ಸಹೋದರಿ, ಅವ್ರು ನಾವು ಕೂಡ್ಕೊಂಡು ಕಾಶ್ಮೀರ ಪ್ರವಾಸಕ್ಕೆ ಹೋಗಿದ್ದೆವು. ಭಾಳ ಚುರುಕಾದಂಥ ಹುಡುಗಿ ನಮ್ರತಾ. ಆಕೆನೂ ಸಹಿತ ನಾನು ಕಾಶ್ಮೀರಕ್ಕೆ ಹೋಗಿದ್ದೆ ಅಂತೇಳಿ ಒಂದು ಪ್ರವಾಸ ಕಥನವನ್ನು ಬರೆದಿದ್ದಾಳೆ. ಅದಕ್ಕೆ ನಾನು ನುಡಿಯನ್ನು ಬರೆದಿದ್ದೇನೆ ಇರಲಿ. ಅಲ್ಲ, ಒಂದು ಕುಟುಂಬದಲ್ಲಿ ಈ ರೀತಿಯಾಗಿ ಮಕ್ಕಳು ಒಂದು ಸಾಹಿತ್ಯಕ ಅಭಿರುಚಿಗೆ ಒಳಗಾಗಬೇಕಾದ್ರೆ, ಒಲವಿಗೆ ಒಳಗಾಗಬೇಕಾದ್ರೆ ಆ ಪರಿಸರ ಆ ರೀತಿ ಮಾಡಿಸ್ತದ. ತಂದೆ ತಾಯಿಗಳು ಮನೆಯಲ್ಲಿ ತಂದು ಇಟ್ಟಿರ್ತಕ್ಕಂಥ ಗ್ರಂಥಗಳನ್ನು ತೆರೆದು ಓದಿ ಆ ಗ್ರಂಥಗಳಲ್ಲಿರ್ತಕ್ಕಂಥ ನೋಡ್ರಿ ಸತ್ವವನ್ನು ತಮ್ಮದಾಗಿಸಿಕೊಳ್ಳುವುದರ ಮೂಲಕ ನಾನು ಯಾಕೆ ಬರೀಬಾರ್ದು, ನಾನು ಯಾಕೆ ಬರೀಬಾರ್ದು ಅಂತ ಹೇಳಿ ತಿಳ್ಕೊಂಡು ಬರೀಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆ ರೀತಿಯಾಗಿ ಕತ್ತಿಯವರ ಮನೆತನದಲ್ಲಿ ಆ ಮಕ್ಕಳು ಒಂದು ಸಾಹಿತ್ಯದಲ್ಲಿ ಪದಾರ್ಪಣೆ ಮಾಡಿದ್ದು ಒಂದು ಸಾಹಿತ್ಯಿಕ ಪರಿಸರ ಅಂತೇಳಿ ಹೇಳ್ಬೋದು. ಅವ್ರ ಕತ್ತಿಯವರಾದ್ರೂ, ರಮೇಶ್ ಕತ್ತಿಯವರಾದ್ರೂ ಸಹಿತ ಅವ್ರ ಬಾಲ್ಯದಿಂದಲೇ, ಅವ್ರ ಕಾಲೇಜ್ ಇದ್ದಾಗಲೇ ನಮಗೆ ಒಳ್ಳೆ ಒಳ್ಳೆಯ ಕಾರ್ಯಕ್ರಮಗಳನ್ನು, ಕಡ್ನಿಯಲ್ಲಿ ಒಳ್ಳೆಯ ಕಾರ್ಯಕ್ರಮಗಳನ್ನು, ಮಕ್ಕಳ ಸಾಹಿತ್ಯ ಸಮ್ಮೇಳನವನ್ನು ಅವರು ಅಲ್ಲಿ ಮಾಡಿದ್ದು ಉಂಟು. ನಾವೆಲ್ಲ ಬಿಜಾಪುರ ಜಿಲ್ಲೆಯ ಎಲ್ಲ ಮಕ್ಕಳ ಸಾಹಿತಿಗಳನ್ನು ಕರೆಸಿ ಅಲ್ಲೆಲ್ಲ ಒಂದು ದೊಡ್ಡ ಗೋಷ್ಠಿಗಳನ್ನು ಏರ್ಪಡಿಸುವುದರ ಮೂಲಕ ಅವರು ತಮ್ಮ ಸಾಹಿತ್ಯದ ಪ್ರೇಮ ಪ್ರೀತಿಯನ್ನು ಅವರು
ತೋರ್ಪಡಿಸಿದ್ದಾರೆ. ಒಟ್ಟಾರೆ ನವ್ಯ ಸಾಹಿತ್ಯದಲ್ಲಿ ಒಲುವೈತಿ, ಕಥೆಗಳನ್ನು ಕವನಗಳನ್ನು ಬರೀಬೇಕಂತೇಳಿ ಪ್ರೀತಿ ಅದ. ಆ ಪ್ರೀತಿಗೆ ಕುಂದು ಬರಬಾರದು. ಆ ಪ್ರೀತಿಯನ್ನು ಹಾಗೇನೆ ಆಕೆ ರಕ್ಷಣೆ ಮಾಡ್ಕೊಂತ ತನ್ನ ವಿದ್ಯಾಭ್ಯಾಸವನ್ನು ಮಾಡ್ಕೊಂತ ತಮ್ಮತ್ತು ಸಾಹಿತ್ಯವನ್ನು ರಚನೆ ಮಾಡ್ಕೊಂತ ಹೋಗ್ಲಿ ಅನ್ನುವಂತ. ಯಾಕಂದ್ರೆ ಅನೇಕ ಮಕ್ಕಳ ಸಾಹಿತಿಗಳು ಒಂದೋ ಎರಡೋ ಗ್ರಂಥ ಬರೆದು ಬಿಟ್ಟು ಬಿಡ್ತಾರ. ಯಾಕಂದ್ರೆ ಮುಂದವರು ಯಾವ ಒಂದು ಪದಾರ್ಪಣೆ ಮಾಡ್ತಾರೋ ಅನ್ನೋದು ಗೊತ್ತಿಲ್ಲ. ಶಿಕ್ಷಣ ಮುಗಿದ ಬಳಿಕ ಯಾರ್ಯಾರೋ ಯಾವ್ದಾವುದೋ ಒಂದು ನೌಕರಿಗೆ ಹೋಗುವುದರಿಂದ ಅದನ್ನೆಲ್ಲ ಮರೆತು ತಮ್ಮ ನೌಕರಿಯಲ್ಲಿನ ಏನ್ ಮಾಡ್ತಾರಪ್ಪ ಅಂತಂದ್ರ ಕಾಲಹರಣ ಮಾಡುವುದರಿಂದ ಸಾಹಿತ್ಯಕ್ಕೆ ಸ್ವಲ್ಪ ಮನಸ್ಸು ಕಡಿಮೆ ಮಾಡುವುದರಿಂದ ಅಲ್ಲಿಗೆ ನಿಂತು ಹೋಗಿ ಬಿಡಬಾರದು ಅನ್ನುವಂಥ ಉದ್ದೇಶ ನಾನು ಹೇಳ್ತಾ ಇದ್ದೇನೆ. ಈ ರೀತಿಯಾಗಿ ನೀವು ಏನೇ ಮಾಡ್ರಿ, ಸಾಹಿತ್ಯದ ಪ್ರೀತಿ ಕಡಿಮೆ ಆಗಬಾರ್ದು, ಸಾಹಿತ್ಯದ ಒಲವು ಕಡಿಮೆ ಆಗಬಾರ್ದು ಅಂತೇಳಿ ಹೇಳುವುದರ ಮೂಲಕ ನನಗೆ ಇಲ್ಲಿ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಆಸ್ಪದ ಮಾಡಿಕೊಟ್ಟಿರ್ತಕ್ಕಂಥ ಧಾರವಾಡ ಕಟ್ಟೆಯ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಅಧ್ಯಕ್ಷರಾದಂಥ ಡಾಕ್ಟರ್ ಪ್ರೊಫೆಸರ್ ಬಸವರಾಜ ಡೋಣೂರವರಿಗೂ ಸಹಿತ ಮತ್ತು ಕತ್ತಿ ಕುಟುಂಬಕ್ಕೂ ಸಹಿತ ಮತ್ತು ಎಲ್ಲ ಕೇಳುಗರೇನದಿರಲ್ಲ ಎಲ್ಲ ಸಾಹಿತ್ಯದ ಮನಸ್ಸುಗಳಿಗೂ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನೊಂದೆರಡು ವಿಚಾರಗಳನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಏನಾದರೂ ಸಂವಾದದಲ್ಲಿ ಪ್ರಶ್ನೆಗಳಿದ್ದರೆ, ಯಾಕಂದ್ರೆ ನಮ್ಗಿಂತ ಹೆಚ್ಚು ಓದಿದವರು ನಿಮಗೆಲ್ಲ ಗೊತ್ತದ, ಇಷ್ಟೆಲ್ಲ ಏನಿದಿರಲ್ಲ, ನೀವು ಸಾಕಷ್ಟು ಓದಿದವರು, ಸಾಕಷ್ಟು ಪ್ರಜ್ಞಾವಂತರಿದ್ದೀರಿ, ಆದರೆ ನಮ್ಗಿಂತ ಹೆಚ್ಚಿಗೆ ನಿಮ್ಗೆ ಗೊತ್ತದ ಅಂತ ಹೇಳಿ ನನ್ನ ಭಾವನೆ ಅಷ್ಟೇ. ಥ್ಯಾಂಕ್ಸ್ ಸರ್. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಈಗ ಕೃತಿಕಾರರಾದ ನವ್ಯ ಆರ್ ಕತ್ತಿಯವರು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಲಿದ್ದಾರೆ. ನವ್ಯ ಮೇಡಮ್ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ನಾನು ನವ್ಯ ಆರ್ ಕತ್ತಿ. ಸದ್ಯ ಧಾರವಾಡದ JSS ಕಾಲೇಜ್ನಲ್ಲಿ ಕಲಾ ವಿಭಾಗದಲ್ಲಿ ದ್ವಿತೀಯ PUC ಓದುತ್ತಿದ್ದೇನೆ. ನನ್ನ ಮಾಯಾಗುಹೆ ಕೃತಿಯ ಬಗ್ಗೆ ಹಲವು ಪತ್ರಿಕೆಗಳಲ್ಲಿ ಪ್ರಕಟವಾಗಿದ್ದು ನನಗೆ ತುಂಬಾ ಖುಷಿ ಅನಿಸ್ತಿದೆ. ಮತ್ತು ಇವತ್ತು ಧಾರವಾಡದ ಕಟ್ಟೆ, ಧಾರವಾಡದ ಕಟ್ಟೆಯ ಅಧ್ಯಕ್ಷತೆಯನ್ನು ವಹಿಸಿದ್ದ ಬಸವರಾಜ್ ಡೋಣೂರ್ ಸರ್ ಅವರೇ, ಹಾಗೂ ಇಷ್ಟೊತ್ತು ನನ್ನ ಕೃತಿಯ ಬಗ್ಗೆ, ನನ್ನ ಕಥೆಯ ಬಗ್ಗೆ ಚಂದವಾಗಿ ಮಾತಾಡಿದ ಜಂಬುನಾಥ್ ಕಂಚಾಣಿ ಸರ್ ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಸರ್. ನೀವು ಹೇಳಿರುವ ಲೋಪಗಳನ್ನು ಪರಿಗಣಿಸಿ ಮುಂದೆ ಆಗದಂತೆ ನೋಡಿಕೊಳ್ಳುತ್ತೇನೆ ಸರ್. ಧನ್ಯವಾದಗಳು. ಮತ್ತು ನನ್ನ ಎರಡನೇ ಕೃತಿ ದ ಮ್ಯಾಜಿಕ್ ಕೇವ್ ಅಂಡ್ ಅದರ್ ಸ್ಟೋರೀಸ್ಗೆ ಬೆನ್ನುಡಿ ಬರೆದು ಶುಭ ಹಾರೈಸಿದ ಬಸವರಾಜ್ ರೋಣೂರ್ ಸರ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಲು ಇಷ್ಟಪಡುತ್ತೇನೆ. ಹಾಗೂ ನನ್ನ ಮೊದಲನೇ ಕೃತಿಗೆ ಮುನ್ನುಡಿ ಮತ್ತು ಬೆನ್ನುಡಿಯನ್ನು ಬರೆದ ಡಾಕ್ಟರ್ ಚನ್ನಪ್ಪ ಕಟ್ಟಿ ಸರ್ ಅವರೇ ಹಾಗೂ ಚಿದಂಬರ್ ಬಂಡ್ಗಾರ್ ಸರ್ ಅವರಿಗೆ ಧನ್ಯವಾದಗಳು. ರಾಗಂ ಸರ್ ಅವರಿಗೆ ನನ್ನ ಕೃತಿಯ ನನ್ನ ಪುಸ್ತಕವನ್ನು ತೋರಿಸಿದಾಗ ನನ್ನನ್ನು ಜೋಳಿಗೆ ಕರೆಸಿ ಸನ್ಮಾನಿಸಿದ ಅವರಿಗೆ ತುಂಬಾ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಕನ್ನಡದಲ್ಲಿ ಕೃತಿಗಳನ್ನು ಬರೆ ಎಂದು ಹೇಳುತ್ತಲೇ ಇದ್ದರು ಹೋಮ ಪೂಜಾರ್ ಸರ್ ಅವರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಮತ್ತು ವೀರಲೋಕದ ಶ್ರೀನಿವಾಸ್ ಸರ್ ಅವರಿಗೆ ಈಗ ನೆನೆಸಲೇಬೇಕು, ಅವರಿಗೂ ತುಂಬಾ ಧನ್ಯವಾದಗಳು. ಮುಖ್ಯವಾಗಿ ಈ ಕೃತಿ ಹೊರಬರಲು ಕಾರಣ ಆದ ನನ್ನ ಪಪ್ಪ, ಮನೆಯಲ್ಲಿ ಸಣ್ಣ ಲೈಬ್ರರಿಯನ್ನು ಮಾಡಿ ಓದಿನ ವಾತಾವರಣ ರೂಪಿಸಿಕೊಟ್ಟು, ಹಾಗೂ ಅವಾಗವಾಗ ನಾನು ರಜೆಗೆ ಬಂದಾಗ ಸಿದ್ದರಾಮಪ್ಪ ದಂಡೆ, ಪೂರ್ಣಿಮಾ ಪೋತೆ ಹಾಗೂ ಮುದ್ದು ತೀರ್ಥಹಳ್ಳಿಯವರ ಮಕ್ಕಳ ಕಥೆಗಳನ್ನು ನನಗೆ ಕೊಟ್ಟು ಸಾಹಿತ್ಯ ಆಸಕ್ತಿಯನ್ನು ತೋರಿಸಿದ ಅವರಿಗೂ ಧನ್ಯವಾದಗಳು. ಹಾಗೂ ನನ್ನ ಕಥೆಗಳನ್ನು ಅಜ್ಜಿ ಅಮ್ಮ ಹಾಗೂ ಅಕ್ಕಗೆ ತೋರಿಸಿದಾಗ ಕತೆ ಚಂದವಿದೆ ಇನ್ನೂ ಬರೆ ಎಂದು ಪ್ರೋತ್ಸಾಹಿಸಿದ ಅವರಿಗೂ ಧನ್ಯವಾದಗಳು. ಹಾಗೂ ಚರ್ಚೆಗೆ ಭಾಗಿಯಾದ ಎಲ್ಲ ನನ್ನ ಓದುವರಿಗೂ ಧನ್ಯವಾದಗಳು ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು ಮೇಡಮ್. ಈಗ ಅಧ್ಯಕ್ಷೀಯ ನುಡಿಗಳು ಪ್ರೊಫೆಸರ್ ಬಸವರಾಜ್ ಡೋಣೂರ್, ಮಾನ್ಯ ನಿರ್ದೇಶಕರು ಅಧ್ಯಯನಾಂಗ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ. ಸರ್ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಶಿವರಾಜ್ ನನ್ನ ಧ್ವನಿ ಕೇಳಿಸ್ತದಲ್ಲ? ಹಾ ಸರ್. ಧಾರವಾಡ ಕಟ್ಟೆಯ ನನ್ನ ಎಲ್ಲ ಸಂಗಾತಿಗಳೇ, ಸಾಹಿತ್ಯ ಆಸಕ್ತರೇ, ಹಿರಿಯರೇ, ಎಲ್ಲರಿಗೂ ನಮಸ್ಕಾರ. ಇಲ್ಲಿಯವರೆಗೆ ಶ್ರೀ ಜಂಬುನಾಥ್ ಕಂಚಾಣಿ ಸರ್ ಅವರ ಮಾತುಗಳನ್ನು ಕೇಳಿದ್ದೇವೆ. ನವ್ಯ ಆರ್ ಕತ್ತಿಯವರ ಮಾಯಾ ಗುಹೆ ಎಂಬ ಮಕ್ಕಳ ಕಥಾ ಸಂಕಲನದ ಕುರಿತು ಕಂಚಾಣಿಯವರು ಇಲ್ಲಿವರೆಗೆ ಮಾತನಾಡಿದ್ದಾರೆ. ಪ್ರಾರಂಭದಲ್ಲಿ ನಾನು
ನವ್ಯ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಚಿಕ್ಕ ವಯಸ್ಸಿನಲ್ಲಿ ಸಾಹಿತ್ಯದಲ್ಲಿ ಆಸಕ್ತಿ ತಾಳಿ ಸಾಹಿತ್ಯದ ಕಥೆಗಳನ್ನು ಕವನಗಳನ್ನು ಬರೆಯುತ್ತಾ ಕನ್ನಡ ಓದುಗರಿಗೆ ಕಥೆಯ ಮೂಲಕ ಮತ್ತು ಕವನದ ಮೂಲಕ ಪರಿಚಯಿಸಿಕೊಂಡ ನವ್ಯ ಅವರಿಗೆ ನಾನು ಪ್ರಾರಂಭದಲ್ಲಿ ಕೃತಜ್ಞತೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಕಂಚಾಣಿಯವರು ಈ ಕೃತಿಯ ಬಗ್ಗೆ ಅನೇಕ ಮಾತುಗಳನ್ನು ಹೇಳಿದರು, ಜೊತೆಗೆ ಮಕ್ಕಳ ಸಾಹಿತ್ಯದ ಬಗ್ಗೆ ವಿಶೇಷವಾಗಿ ಕಥೆಗಳ ಬಗ್ಗೆ ಅವರು ಒಂದು ದೀರ್ಘ ಪೀಠಿಕೆಯನ್ನು ನೀಡಿ ಅನೇಕ ಹೊಸ ಸಂಗತಿಗಳನ್ನು ನಮಗೆ ತಿಳಿಸಿದರು. ನವ್ಯ ಆರ್ ಕತ್ತಿ ಈಗ ಮಕ್ಕಳ ಕಥಾ ಪ್ರಪಂಚಕ್ಕೆ ಕಾಲಿಟ್ಟಿದ್ದಾರೆ. ಬರಹ ಅದು ಮಕ್ಕಳ ಸಾಹಿತ್ಯ ಆಗಿರ್ಬೋದು ಅಥವಾ ಯುವಕರ ಸಾಹಿತ್ಯ ಆಗಿರ್ಬೋದು, ಏನೇ ಆಗಿರ್ಬೋದು, ಬರಹ ಕಷ್ಟದ ಕೆಲಸ. ಒಳ್ಳೆಯ ಬರಹ ಇನ್ನೂ ಕಷ್ಟದ ಕೆಲಸ. ಶ್ರೇಷ್ಠ ಬರಹ ಮಾಡಬೇಕು ಅಂತಂದ್ರೆ ನಾವು ದೊಡ್ಡ ಮಟ್ಟದ ತ್ಯಾಗವನ್ನ ಮಾಡಬೇಕು, ಕಠಿಣ ತಪಸ್ಸು ಮಾಡದ ಹೊರತು, ದೊಡ್ಡ ಮಟ್ಟದ ತ್ಯಾಗವನ್ನು ಮಾಡದ ಹೊರತು, ಅನೇಕ ಕಷ್ಟಗಳನ್ನ ಸಂಕಷ್ಟಗಳನ್ನ ಎದುರಿಸದ ಹೊರತು ಉತ್ಕೃಷ್ಟವಾದ ಕೃತಿಗಳನ್ನ ರಚಿಸಲಿಕ್ಕೆ ಸಾಧ್ಯವಿಲ್ಲ. ನವ್ಯ ಬಹಳ ಚಿಕ್ಕ ಹುಡುಗಿ, PUCಯಲ್ಲಿ ಓದ್ತಿದ್ದಾಳೆ. ಇನ್ನು ಕ್ರಮಿಸಬೇಕಾದ ದಾರಿ ತುಂಬಾ ಇದೆ. ಹೀಗಾಗಿ ನಾವು ಈ ಕಥೆಗಳ ಬಗೆಗೆ ಮಾತನಾಡುವಾಗ ಬಹಳ ನಿರೀಕ್ಷೆನಿಟ್ಟುಕೊಂಡು ಮಾತನಾಡಬೇಕಾದ ಅಗತ್ಯವಿಲ್ಲ. ಆದರೆ ಒಬ್ಬ 14, 15, 16 ವರ್ಷದ ಹುಡುಗಿ ಹೇಗೆ ಕಥೆಗಳನ್ನು ಬರೆಯಬಹುದು, ಆ ಕಥೆಗಳ ವಸ್ತು ಏನಾಗಿರಬಹುದು, ಭಾಷೆ ಹೇಗಿರಬಹುದು, ಅಥವಾ ಜೀವನದ ಬಗೆಗೆ ಅಲ್ಲಲ್ಲಿ ಯಾವ ರೀತಿಯ ಹೇಳಿಕೆಯನ್ನು ನೀಡಬಹುದು ಎಂಬ ಒಂದು ಕಲ್ಪನೆ ನಮಗಿದೆಯಲ್ಲ, ಈ ದೃಷ್ಟಿಯಿಂದ ನೋಡಿದರೆ ಇಲ್ಲಿಯ ಕಥೆಗಳು ನಮಗೆ ನಿರಾಶೆಯನ್ನು ಉಂಟು ಮಾಡುವುದಿಲ್ಲ. ಯಾಕೆಂದರೆ ವಯಸ್ಸಿಗೆ ಮೀರಿದ ಪ್ರಬುದ್ಧತೆಯನ್ನು ತೋರಿಸಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಈಗ ನನಗೆ 55 ವರ್ಷ, ಒಬ್ಬ 55 ವರ್ಷದ ಮನುಷ್ಯ ಹೇಗೆ ಮಾತನಾಡಬೇಕು ಹಾಗೇ ನಾನು ಮಾತನಾಡಬಲ್ಲೆ. 55 ವರ್ಷದ ಒಬ್ಬ ಮನುಷ್ಯ ಯಾವ ರೀತಿಯ ಬರಹ ಮಾಡಬಹುದು ಅಷ್ಟನ್ನು ಮಾತ್ರ ಮಾಡಲಿಕ್ಕೆ ನನಗೆ ಸಾಧ್ಯ ಇದೆ. ಸೋ ಈ ವಯಸ್ಸಿಗೂ ಮತ್ತು ಪ್ರಬುದ್ಧತೆಗೂ ಸಂಬಂಧ ಇರಬಹುದು, ಸಂಬಂಧ ಇರಲಿಕ್ಕಿಲ್ಲ, ಆಮದ್ ಬೇರೆ. ಯಾಕಂದ್ರೆ ಶೇಕ್ಸ್ಪಿಯರ್ ಬದುಕಿದ್ದೆ 54 ವರ್ಷ, ಕೀಡ್ಸ್ ಬದುಕಿದ್ದೆ 26 ವರ್ಷ. ಅನೇಕ ಜನ ಕವಿಗಳು ಬಹಳ ಸಣ್ಣ ವಯಸ್ಸಿನಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿ ಹೊರಟು ಹೋದ್ರು. ಬಸವಣ್ಣನವರು ಹೇಳ್ತಾರೆ, ಬಸವಣ್ಣನವರು ಬದುಕಿದ್ದು ಕೇವಲ 36 ವರ್ಷ, ಶಂಕರಾಚಾರ್ಯರು ಬದುಕಿದ್ದು 32 ವರ್ಷ, ವಿವೇಕಾನಂದರು ಕೂಡ ಬಹಳ ದೀರ್ಘಕಾಲ ಬದುಕಲಿಲ್ಲ ಅಂತ ಹೇಳ್ತಾರೆ. ಸೋ ಎಲ್ಲರಿಗೂ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಪ್ರತಿಯೊಬ್ಬನಲ್ಲೂ ಒಂದು ದೊಡ್ಡ ಮಟ್ಟದ ಪ್ರತಿಭೆ ಬೆಳೆದು ಬರ್ತದೆ ಎಂದು ನಿಶ್ಚಿತವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕೆಲವರಿಗೆ ಸಮಯ ಬೇಕಾಗ್ತದೆ. ದೀರ್ಘಕಾಲ ಬದುಕಿದಾಗಲೇ ಅವರು ಉತ್ಕೃಷ್ಟ ಸಾಹಿತ್ಯವನ್ನು ಬರೆಯಬಲ್ಲರು. ನಮ್ಮ ಕನ್ನಡ ನವೋದಯದ ಎಲ್ಲಾ ಕವಿಗಳು ಹೆಚ್ಚು ಕಡಿಮೆ 90 ವರ್ಷ ಬದುಕಿದರು. ಮಾಸ್ತಿಯವರಾಗಿರ್ಬೋದು, ಕುವೆಂಪು ಅವರು, ಕಾರಂತರು, ಬೇಂದ್ರೆಯವರು ತುಂಬಾ ಜೀವನವನ್ನ ಅವರು ಬಾಳಿದರು ಅಥವಾ ಬದುಕಿದರು. ಆದರೆ ಚಿಕ್ಕ ವಯಸ್ಸಿನಲ್ಲಿ ಅವರು ತಮ್ಮ ಪ್ರತಿಭೆಯನ್ನು ಜಗತ್ತಿಗೆ ತೋರಿಸಿದರು. ಅದ್ಭುತವಾದ ಕಾವ್ಯವನ್ನ, ನಾಟಕಗಳನ್ನ, ಕಥೆ ಕಾದಂಬರಿಗಳನ್ನ ಬರೆದರು. ಎರಡು ಮಾತುಗಳನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವು ಮತ್ತೆ ಕಂಚಾಣಿ ಸರ್ ಅವರೊಂದಿಗೆ ಸಂವಾದವನ್ನು ನಡೆಸಬಹುದು. ಕಂಚಾಣಿಯವರು ಬಹಳ ಪ್ರೀತಿಯಿಂದ, ಅಭಿಮಾನದಿಂದ ತಮ್ಮ ಮಾತುಗಳನ್ನು ಆಡಿದ್ದಾರೆ. ಒಬ್ಬ ಹೊಸ ಕಥೆಗಾರ್ತಿಯ ಕುರಿತು, ಅದು ಮಕ್ಕಳ ನವ್ಯ ಇನ್ನೂ ಮಗುವೆ, ನಮ್ಮ ದೃಷ್ಟಿಯಲ್ಲಿ ಮಗುವೆ, ಶೀ ಸ್ಟಿಲ್ ಎ ಚೈಲ್ಡ್. ಈ ಒಂದು ಸಣ್ಣ ಮಗು
25 ಕತೆಗಳನ್ನು ಬರೆದಿದ್ದಾಳೆ. ಕೆಲವು ಕತೆಗಳು ನಿಜಕ್ಕೂ ಒಳ್ಳೆಯ ಕತೆಗಳೇ, ಖುಷಿ ಅನ್ನಿಸ್ತದೆ. ಆಮೇಲೆ ವಿಶೇಷವಾಗಿ ನಮ್ಮ ಬಾಲ್ಯದ ದಿನಗಳು ನಮಗೆ ನೆನಪಾಗ್ತವೆ. ಇಂದು ಬೆಳಗ್ಗೆ ನಾನು ಈ ಕಥಾ ಸಂಕಲನವನ್ನು ಓದಿದೆ. ಕತ್ತಿಯವರು ನನಗೆ ಒಂದು ವಾರದ ಹಿಂದೆ ಈ ಪುಸ್ತಕವನ್ನು ಕಳಿಸಿಕೊಟ್ಟಿದ್ದರು, ಆದರೆ ಇಂದು ಬೆಳಗ್ಗೆ ಇದನ್ನ ಈ ಕೃತಿಯನ್ನು ಓದಿದೆ. ಒಂದು ಗಂಟೆಯಲ್ಲಿ ಹೆಚ್ಚು ಕಡಿಮೆ ನೀವು ಎಲ್ಲ ಕತೆಗಳನ್ನು ಓದಿ ಮುಗಿಸ್ಬೋದು. ಐ ಎಮ್ ಶೂರ್ ದಟ್ ಯು ಎಂಜಾಯ್ ರೀಡಿಂಗ್ ದೀಸ್ ಸ್ಟೋರೀಸ್. ಈ ಕತೆಗಳನ್ನು ಓದುವುದರ ಮೂಲಕ ನಿಮಗೆ ಖುಷಿ ಸಿಗ್ತದೆ, ಮನಸ್ಸಿಗೆ ಆನಂದ ಅನ್ನಿಸ್ತದೆ. ಮತ್ತು ಬಹಳ ನಿರೀಕ್ಷೆಗಳನ್ನಿಟ್ಟುಕೊಂಡು ಅಪೇಕ್ಷೆಗಳನ್ನಿಟ್ಟುಕೊಂಡು ಈ ಕತೆಗಳನ್ನು ಓದಬಾರ್ದು. ಈಗ ಮನೆಯಲ್ಲಿ ಕೂತ್ಕೊಂಡು ನನ್ನ ಮಗಳು ಕತೆ ಹೇಳಿದಾಗ ನಾನು ಹೇಗೆ ಕೇಳ್ತೇನೆ, ಹಾಗೆ ಕೇಳಬೇಕು. ಸೊ ಇಲ್ಲಿಯ ಸುಮಾರು ಕತೆಗಳು ನಮಗೆ ಖುಷಿ ನೀಡ್ತವೆ, ನಮಗೆ ನಿರಾಶೆಯನ್ನು ಉಂಟು ಮಾಡುವುದಿಲ್ಲ ಅನ್ನೋದು ಒಂದು ವಿಷಯ. ಇನ್ನೊಂದು, ಮಕ್ಕಳಲ್ಲಿ ಅಗತ್ಯವಾಗಿ ಇರಬೇಕಾದದ್ದು ಏನು ಪ್ರಶ್ನೆ. ಈ ಕಾರ್ಯಕ್ರಮದಲ್ಲಿ ಅನೇಕ ಜನ ಹಿರಿಯರು ಭಾಗವಹಿಸಿರುವಿರಿ. ಏನು ಅಂತಂದ್ರೆ, ಮಕ್ಕಳಲ್ಲಿ ಅಗತ್ಯವಾಗಿ ಇರಬೇಕಾದದ್ದು ಮುಗ್ಧತೆ. ಮುಗ್ಧತೆ ಇನ್ನೋಸೆನ್ಸ್. ಮತ್ತು ವಯಸ್ಸಾದವರಲ್ಲಿ ಅಥವಾ ವಯಸ್ಕರಲ್ಲಿ ಅಗತ್ಯವಾಗಿ ಇರಬೇಕಾದದ್ದು ಪ್ರಬುದ್ಧತೆ. ಸಮಸ್ಯೆ ಏನಿದೆ ಅಂದ್ರೆ, ಇದು ಕೇವಲ ಕರ್ನಾಟಕದ ಸಮಸ್ಯೆ ಅಲ್ಲ, ಭಾರತದ ಸಮಸ್ಯೆ ಅಲ್ಲ, ಇಡೀ ಜಗತ್ತಿನ ಸಮಸ್ಯೆ. ಮಕ್ಕಳಲ್ಲಿರುವ ಮುಗ್ಧತೆ ಅತ್ಯಂತ ವೇಗವಾಗಿ ನಾಶವಾಗ್ತಿದೆ. ಮತ್ತು ವಯಸ್ಸಾದವರಲ್ಲಿ ಅಗತ್ಯವಾಗಿ ಬರಬೇಕಾದಂತ ಪ್ರಬುದ್ಧತೆ ಬರ್ತಾ ಇಲ್ಲ. ಈ ಕೊರತೆಗಳಿಂದಾಗಿ ಸಮಾಜದಲ್ಲಿ ಒಂದು ರೀತಿಯ ಅಶಾಂತಿ, ಅರಾಜಕತೆ ಸೃಷ್ಟಿಯಾಗಿದೆ. ನಮ್ಮ ಅನೇಕ ಸಮಸ್ಯೆಗಳಿಗೆ ಕಾರಣ ಏನಂತಂದ್ರೆ, ನಮ್ಮ ಮಕ್ಕಳಲ್ಲಿ ಮುಗ್ಧತೆ ಇಲ್ಲ, ನಮ್ಮ ನಿಮ್ಮಲ್ಲಿ ಪ್ರಬುದ್ಧತೆ ಇಲ್ಲ. WB Yeats ತನ್ನ ಒಂದು ಕಾವ್ಯದಲ್ಲಿ ಒಂದು ಪ್ರಶ್ನೆಯನ್ನು ಮಾಡ್ತಾನೆ ಅವನು. ಲೀಡಾ ಅಂಡ್ ದ ಸ್ವಾನ್ ಅನ್ನೋದು ಒಂದು ಕವನ, ಅದೊಂದು ಸುನೀತ 14 ಸಾಲಿನ ಕವನ. ಇಡೀ ವಿಶ್ವ ಸಾಹಿತ್ಯದಲ್ಲಿ ಈ ಕವನಕ್ಕೆ ಒಂದು ಅದ್ಭುತವಾದ ಸ್ಥಾನವಿದೆ. ಈ ಕವನ ಕೊನೆಯಾಗುವುದು ಹೇಗೆ ಅಂದ್ರೆ, ಡಿಡ್ ಶಿ ಪುಟ್ ಆನ್ ಹಿಸ್ ನಾಲೆಜ್ ವಿತ್ ಹಿಸ್ ಪವರ್ ಬಿಫೋರ್ ದಿ ಇನ್ಡಿಫರೆಂಟ್ ಬೀ ಕುಡ್ ಲೆಟ್ ಹರ್ ಡ್ರಾಪ್ ಅಂತಕ್ಕಂತ ಒಂದು ಮೂಲಭೂತವಾದ ಪ್ರಶ್ನೆಯೊಂದಿಗೆ ಈ ಕವನ ಮುಗಿದು ಹೋಗ್ತದೆ. ಅವನು ಟ್ರಾಯ್ ನಗರದ ಸರ್ವನಾಶಕ್ಕೆ, ಟ್ರಾಯ್ ನಗರ ಸುಟ್ಟು ಬೂದಿ ಆಗುವುದಕ್ಕೆ ಕಾರಣಗಳಾದ ಹೆಲನ್ಗೆ ಈ ಪ್ರಶ್ನೆಯನ್ನು ಮಾಡ್ತಾನೆ. ಕ್ಲಟೆ ಮಿನಿಸ್ಟ್ರಾಗೆ ಈ ಪ್ರಶ್ನೆಯನ್ನು ಮಾಡ್ತಾನೆ, ನಿನಗೆ ನೀನು ಕೇವಲ ದೈಹಿಕ ಶಕ್ತಿಯನ್ನು ಪಡೆದುಕೊಂಡೆ, ಹೆಲನ್ನಲ್ಲಿ ಏನಿತ್ತು ಅಂಗ, ಅದ್ಭುತವಾದಂಥ ರೂಪ, ಅದ್ಭುತವಾದಂತ ದೇಹ, ಯಾರನ್ನಾದರೂ ಮೋಡಿ ಮಾಡಬಲ್ಲ, ಎಂಥವರ ಮೇಲೂ ಪರಿಣಾಮ ಬೀರಬಲ್ಲ ಅದ್ಭುತವಾದ ಅಪರೂಪದ ಒಂದು ರೂಪ, ಸೌಂದರ್ಯ. ನೀನು ಏನೇನು ತೆಗೆದುಕೊಂಡು ಬಂದೆ ಅಂದ್ರೆ, ನೀನು ಕೇವಲ ಸೌಂದರ್ಯವನ್ನು ತೆಗೆದುಕೊಂಡು ಬಂದೆ, ದೇಹ ಸಂಪತ್ತವನ್ನು ತೆಗೆದುಕೊಂಡು ಬಂದೆ, ಆದರೆ ಬುದ್ಧಿಯನ್ನು ತೆಗೆದುಕೊಂಡು ಬರಲಿಲ್ಲ, ಪ್ರಬುದ್ಧತೆಯನ್ನ ನೀನು ಹೊಂದಲಿಲ್ಲ ಅಂತಕ್ಕಂತ ಪ್ರಶ್ನೆಯನ್ನು ಅವನು ಮಾಡ್ತಾನೆ. ಆ ಸಂದರ್ಭ ಬೇರೆಯೇ, ಅದರ ಬಗ್ಗೆ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ, ಬಹಳ ಸಮಯ ಬೇಕಾಗ್ತದೆ, ಇದು ಸೂಕ್ತವಾದ ಸಂದರ್ಭ ಅಲ್ಲ. ಹೀಗಾಗಿ ನಾನು ಏನು ಹೇಳುವುದಕ್ಕೆ ಹೊರಟಿದ್ದೇನೆಂದ್ರೆ, ಮಕ್ಕಳಲ್ಲಿ ಮುಗ್ಧತೆ ಇರಬೇಕು, ಬೆಳೆದವರಲ್ಲಿ ಪ್ರಬುದ್ಧತೆ ಇರಬೇಕು. GB Shah ಕ್ಯಾಂಡಿಡಾ ನಾಟಕವನ್ನು ನಾನು ನನ್ನ MA ವಿದ್ಯಾರ್ಥಿಗಳಿಗೆ ಕಲಿಸ್ತಾ ಇದ್ದೇನೆ. ಅಲ್ಲಿ ಒಂದು ಸನ್ನಿವೇಶದಲ್ಲಿ ಇಂಥ ಒಂದು ಮಾತು ಬರ್ತದೆ. ಏನ್ ಹೇಳ್ತಾನೆ ಶಾ ಅಂತಂದ್ರೆ, ನೀನು ಕೇವಲ ನಿನ್ನ ದೇಹ ಬೆಳೆದಿದೆ, ನಿನ್ನ ಮನಸ್ಸು ಬೆಳೆದಿಲ್ಲ. ನೀನು ಬಹಳ ಎತ್ತರವಾಗಿರುವೆ, ಸುಂದರವಾಗಿರುವೆ, ನಿನಗೆ ಭಾಷೆ ಗೊತ್ತಿದೆ,
ಬಹಳ ಪರಿಣಾಮಕಾರಿ ಬಹಳ ಪರಿಣಾಮಕಾರಿಯಾಗಿ ನೀನು ಮಾತನಾಡಬಲ್ಲೆ. ಇಡೀ ಲಂಡನ್ ನಗರ ನಿನ್ನ ಮಾತುಗಳನ್ನ ಕೇಳೋದಕ್ಕೆ ಕುತೂಹಲದಿಂದ ಕಾಯ್ತಿರ್ತದೆ. ಆದರೆ ನಿನ್ನಲ್ಲಿ ಪ್ರಬುದ್ಧತೆ ಬರಲಿಲ್ಲ. ಒಬ್ಬ ಮನುಷ್ಯನನ್ನ ಹೇಗೆ ಕಾಣಬೇಕು, ಒಬ್ಬ ಮನುಷ್ಯನನ್ನ ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಎಂಬುದೇ ನಿನಗೆ ಗೊತ್ತಿಲ್ಲ. ಹೀಗಾಗಿ ನಿನ್ನ ತಿಳುವಳಿಕೆ, ನಿನ್ನ ಜ್ಞಾನ, ನಿನ್ನ ಅರಿವು, ನಿನ್ನ ಎತ್ತರ, ನಿನ್ನ ಮುಖದ ಬಣ್ಣ, ನಿನ್ನ ಶ್ರೀಮಂತಿಕೆ, ನಿನ್ನ ಭಾಷೆ, ನಿನ್ನ ಶೈಲಿ, ಇದೆಲ್ಲವೂ ವ್ಯರ್ಥ ಅಂತಕ್ಕಂಥ ಮಾತು ಆ ನಾಟಕದಲ್ಲಿ ಬರ್ತದೆ. ಹೀಗಾಗಿ ನಾವು ಸಾಹಿತಿಗಳಾದವರು, ಹಿರಿಯರು, ನಮ್ಮ ಮೇಲೆ ಜವಾಬ್ದಾರಿ ಇದೆ, ನಮ್ಮ ಮೇಲೆ ಹೊಣೆಗಾರಿಕೆ ಇದೆ. ಏನಂತಂದ್ರೆ ನಮ್ಮ ಮಕ್ಕಳಲ್ಲಿ ಸಹಜವಾಗಿರುವ ಮುಗ್ಧತೆ ಸರ್ವನಾಶವಾಗದಂತೆ ನಾವು ತಡೆಯಬೇಕು. ಆದರೆ ನಾವು ಹಾಗೆ ಮಾಡುತ್ತಿಲ್ಲ. ನಮ್ಮಲ್ಲಿ 3-4 ವರ್ಷದ ಮಕ್ಕಳನ್ನ ದೊಡ್ಡ ರಂಗ ಸ್ಟೇಜಿನ ಮೇಲೆ ತಂದು ಕೆಟ್ಟ ಕೆಟ್ಟ ಹಾಡುಗಳಿಗೆ ಆ ಮಕ್ಕಳು ನೃತ್ಯ ಮಾಡ್ತವೆ. ಎದುರಿಗೆ ಕುಳಿತ ಪಾಲಕರು ಚಪ್ಪಾಳೆ ತಟ್ಟಿ ನಗ್ತಾರೆ. ಇದನ್ನ ನೋಡಿದರೆ ನಿಜಕ್ಕೂ ಹೇಳ್ತಾ ಇದ್ದೀನಲ್ಲ, ಇಂಥ ಸಮಾಜಕ್ಕೆ ಭವಿಷ್ಯ ಇದೆಯೇ? ಇಂಥ ನಾಡಿಗೆ ಭವಿಷ್ಯ ಇದೆಯೇ? ಇಂಥ ದೇಶಕ್ಕೆ ಭವಿಷ್ಯ ಇದೆಯೇ ಅಂತ ನನಗೆ ಈ ಪ್ರಶ್ನೆಗಳು ನನ್ನನ್ನು ಕಾಡ್ತಿವೆ. ನಾವು ನಮ್ಮ ಮಕ್ಕಳಿಗೆ ಯಾವ ರೀತಿಯ ವಿದ್ಯೆಯನ್ನು ಕೊಡ್ತಾ ಇದ್ದೇವೆ, ಯಾವ ರೀತಿಯ ಸಂಸ್ಕಾರವನ್ನು ಕೊಡ್ತಾ ಇದ್ದೇವೆ? ಅವರಿಗೆ ಧರ್ಮ ಗೊತ್ತಿಲ್ಲ, ನಾಗರಿಕತೆ ಅಂದ್ರೆ ಗೊತ್ತಿಲ್ಲ, ಸಂಸ್ಕೃತಿ ಗೊತ್ತಿಲ್ಲ. ಏನದು ನಾಗರಿಕತೆ ಅಂತಂದ್ರೆ ತುಂಡು ಬಟ್ಟೆ. ಎಷ್ಟು 4, 5, 6 ವರ್ಷದ ಮಕ್ಕಳು, ಹೆಣ್ಮಕ್ಕಳು, ಸಣ್ಣ ಸಣ್ಣ ಮಕ್ಕಳು ತುಂಡು ಬಟ್ಟೆ ಹಾಕಿಕೊಂಡು ರಂಗಭೂಮಿಯ ಮೇಲೆ ಬಂದು ಸ್ಟೇಜ್ ಮೇಲೆ ಬಂದು ಕೆಟ್ಟದಾಗಿ ಕುಣಿಯೋದು, ಆಮೇಲೆ ತಮ್ಮ ಮುಖದಲ್ಲಿ ಕಣ್ಣಿನಲ್ಲಿ ಅತ್ಯಂತ ಸೂಕ್ಷ್ಮವಾದ ಲೈಂಗಿಕ ಭಾವಗಳು ವ್ಯಕ್ತವಾಗುವಂತೆ ಮಾಡುವುದು. ಇಂತಹ ಕೆಟ್ಟ ಪಾಲಕರು ಪ್ರಪಂಚದ ಯಾವ ದೇಶದಲ್ಲೂ ಇಲ್ಲ, ಯಾವ ದೇಶದಲ್ಲೂ ಇಲ್ಲ. ಅದಕ್ಕೆ ನಾವು ಇಂಥ ಮಕ್ಕಳನ್ನ, ನವ್ಯಾಳಂತ ಮಕ್ಕಳನ್ನ ನಾವು ಪ್ರೋತ್ಸಾಹಿಸಬೇಕು, ಬೆಳೆಸಬೇಕು. ಅಮ್ಮ ನೀನು ಬರೀ ಕಥೆಗಳನ್ನು ಬರೀ, ನೀತಿ ಕಥೆಗಳನ್ನು ಬರೀ, ಏನಾದರೂ ಬರೀ, ನಾವು ಅದನ್ನು ಪ್ರಕಟಿಸುತ್ತೇವೆ, ಧಾರವಾಡ ಕಟ್ಟೆ ಮೇಲೆ ಚರ್ಚಿಸುತ್ತೇವೆ, ಕಂಚಾಣಿ ಸರ್ ಬರ್ತಾರೆ, ಅಕ್ಕಿ ಸರ್ ಸಾಕ್ಷಿಯಾಗಿರ್ತಾರೆ ಅಂತ ಹೇಳಿ ನಾವು ಒಂದು ಸಂಸ್ಕೃತಿಯನ್ನ ಬೆಳೆಸಬೇಕಾಗಿದೆ. ಇಷ್ಟು ಮಾತುಗಳು ಈ ಸಂದರ್ಭದಲ್ಲಿ ಸಾಕು. ಮಕ್ಕಳಲ್ಲಿಯ ಮುಗ್ಧತೆಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವ ಮತ್ತು ನಮ್ಮಲ್ಲಿ ನಮ್ಮ ವಯಸ್ಸಿಗೆ ತಕ್ಕದಾದ ಪ್ರಬುದ್ಧತೆಯನ್ನು ಬೆಳೆಸಿಕೊಳ್ಳಲು ಪ್ರಯತ್ನಿಸುವ ಸಂಕಲ್ಪವನ್ನ ಮಾಡೋಣ ಎಂದು ಹೇಳಿ ಎಲ್ಲ ಹಿರಿಯರಿಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ, ಶುಭವಾಗಲಿ. ಶಿವರಾಜ್, ನೀವು ಈಗ ಕಂಚಾಣಿ ಸರ್ ಅವರೊಂದಿಗೆ ಚರ್ಚೆಯನ್ನ ಮುಂದುವರಿಸಬಹುದು. ಧನ್ಯವಾದಗಳು ಸರ್. ಈಗ ವೇದಿಕೆ ಅವಕಾಶಕ್ಕೆ ತೆರೆದುಕೊಳ್ಳಲಿದೆ. ಸಾಹಿತ್ಯಾಸಕ್ತರು ನೇರವಾಗಿ ಉಪನ್ಯಾಸಕರೊಂದಿಗೆ ಚರ್ಚೆಯಲ್ಲಿ ಭಾಗವಹಿಸಬಹುದು. ತಮ್ಮ ಆಡಿಯೋ ಅನ್ಮ್ಯೂಟ್ ಮಾಡಿ ಉಪನ್ಯಾಸಕರೊಂದಿಗೆ ಹಾಗೂ ಕೃತಿಕಾರರೊಂದಿಗೆ ನೇರವಾಗಿ ಚರ್ಚೆಯಲ್ಲಿ ಭಾಗವಹಿಸಬಹುದು. ಈ ಒಂದು ಸಾಹಿತ್ಯ ಸಂಜೆಯಲ್ಲಿ ಶಿವರಾಜ್, ಒಂದು ನಿಮಿಷ ಶಿವರಾಜ್, ನಾನು ಒಂದು ಮಾತನ್ನು ಹೇಳುವುದನ್ನ ಮರೆತೆ. ಕಂಚಾಣಿ ಸರ್ ಈ ಬಗ್ಗೆ ಆಗಲೇ ಪ್ರಸ್ತಾಪ ಮಾಡಿದ್ದಾರೆ. ನಮ್ಮ ಈ ವೀರಲೋಕದ ಎಲ್ಲಾ ಸ್ನೇಹಿತರಿಗೆ ನಾನು ಕೃತಜ್ಞತೆಗಳನ್ನ ಹೇಳಬೇಕು, ಮತ್ತು ಕನ್ನಡಿಗರ ಪರವಾಗಿ, ಕರ್ನಾಟಕದ ಜನತೆಯ ಪರವಾಗಿ, ವಿಶೇಷವಾಗಿ ಉತ್ತರ ಕರ್ನಾಟಕ ಮತ್ತು ನಾನೀಗ ಇರುವುದು ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದ ಸಮಸ್ತ ಜನರ ಪರವಾಗಿ ನನ್ನ ಪ್ರೀತಿಯ ಸಹೋದರ ಗೆಳೆಯ ರಾಘವ ಅವರಿಗೆ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಈ ವೀರಲೋಕದ
ವೀರಲೋಕ ಆಗಲೇ 60 ಕೃತಿಗಳನ್ನ ಪ್ರಕಟಿಸಿದೆ. ಉತ್ತರ ಕರ್ನಾಟಕದ ಲೇಖಕರನ್ನ ಲೇಖಕಿಯರನ್ನ ಲೇಖಕಿಯರನ್ನ ಗುರುತಿಸಿ ಅವರಿಂದ ಹಸ್ತಪ್ರತಿಗಳನ್ನ ಸಂಗ್ರಹ ಮಾಡಿ ಅದನ್ನ ಪ್ರಕಟಿಸಿ ಅದನ್ನ ಬಿಡುಗಡೆ ಮಾಡುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಮತ್ತು ಈ ಕೃತಿಗಳ ಬಗೆಗೆ ಚರ್ಚೆಯನ್ನ ಸಂವಾದವನ್ನ ಕೂಡ ಇಟ್ಟುಕೊಳ್ಳುತ್ತಿದ್ದಾರೆ. ಬಹಳ ಮಹತ್ವದ ಕೆಲಸ, ಬಹಳ ಮಹತ್ವದ ಕೆಲಸ. ಭಾರತದ ಯಾವುದೇ ಭಾಷೆಯಲ್ಲಿ ಇಂಥ ಮಹತ್ವದ ಕೆಲಸ ಆಗಿಲ್ಲ. ಹೀಗಾಗಿ ನನಗೆ ಬಹಳ ಸಂತೋಷವಾಗಿದೆ. ಈ ಎಲ್ಲ ಗೆಳೆಯರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈಗ ನೀವು ಚರ್ಚೆಯನ್ನು ಮುಂದುವರಿಸಬಹುದು. ಕಾರ್ಯಕ್ರಮದಲ್ಲಿ ಅನೇಕ ಜನ ಹಿರಿಯರು ಉಪಸ್ಥಿತರಿದ್ದಾರೆ. ಉಪನ್ಯಾಸಕರಿಗೆ ಪೂರಕವಾದ ನುಡಿಗಳನ್ನು ಹಂಚಿಕೊಳ್ಳಲು ಇಚ್ಛಿಸುವ ಹಿರಿಯರು ಪೂರಕವಾದ ನುಡಿಗಳನ್ನು ಸಹಿತ ಹಂಚಿಕೊಳ್ಳಬಹುದು. ಹಲೋ, ಹಲೋ, ಮಾತಾಡಿ ಮೇಡಮ್. ನಮಸ್ಕಾರ ಅಂಕಲ್, ನಾನು ಗಾಯತ್ರಿ ಮಹಾಮುನಿ ಕಣ್ಣಿ, ಗಾಯತ್ರಿ ಮಹಾಮುನಿ ಮಾತಾಡ್ತಾ ಇದ್ದೀನಿ ಅಂಕಲ್. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಮೊದಲು ನವ್ಯ ಅಭಿನಂದನೆಗಳು. ಈಗ ನವ್ಯ ನಯನ ಕರಣೀಯ ಒಂದು ಕೂಸು, ಅವಳ ಸಾಹಿತ್ಯವನ್ನ ಇಲ್ಲಿ ಇಂದ ಕಥೆಗಳ ಮೂಲಕ ತನ್ನ ವಯಸ್ಸಿನ ಮಟ್ಟಕ್ಕೆ ಮೀರಿ ಬರೆದಿದ್ದಾಳೆ ಅಂತ ನನಗನ್ಸ್ತಾ ಇದೆ. ಅವಳಿಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಮಕ್ಕಳ ಸಾಹಿತ್ಯಕ್ಕೆ ಸಿಕ್ಕರೆ ಇನ್ನೂ ಒಂದು ಉತ್ತಮ ಕತೆ ಮುಂದಿನ ರೂಪದಲ್ಲಿ ಬರಬಹುದು. ಈಗಾಗಲೇ ಆಲ್ಮೋಸ್ಟ್ ಆಲ್ ನನ್ನ ಅನಿಸಿಕೆ ಪ್ರಕಾರ ಒಂದ್ ದಾಖಲೆ ಮಾಡ್ತಾ ಇದ್ದಾಳೆ ಮಕ್ಕಳ ಕತೆಗಳ ಮುಖಾಂತರ, ಅದು ಶಿಕ್ಷಣ ಸಂಸ್ಥೆಗೂ ತಲುಪಿದೆ. ಅದಕ್ಕೆ ನೀವೆಲ್ಲ ಪ್ರೋತ್ಸಾಹದಾಯಕಿದ್ದೀರಲ್ಲ ಅಂಕಲ್, ಅದ್ ಹಿಂಗಾಗಿ ಕಥೆಗಳು ಇನ್ನೂ ಹೆಚ್ಚಿನ ರೂಪದಲ್ಲಿ ಬರಬಹುದು. ನವಿ ಇದ್ದಾಳೋ ಇಲ್ಲ ನನಗೆ ಗೊತ್ತಾಗ್ತಾ ಇಲ್ಲ. ಹಲೋ ಹಲೋ, ನಾನು ಗಾಯತ್ರಿ ಮಾತಾಡ್ತಾ ಇರೋದು, ಗಾಯತ್ರಿ ಅಂತ ಕಣ್ಣಿಯಿಂದ. ನಿನ್ನ ಕಥೆಗಳು ಓದಿದಾಗ ತಂದೆ ಇಟ್ಟಂತ ಹೆಜ್ಜೆಗಳು ನೀನು ಸಂಪೂರ್ಣವಾಗಿ ತುಳಿತಾ ಇದೆಯಾ? ಈಗ ನಿನ್ನ ಮುಂದಿನ ಕಥೆಗಳು ನೀನು ಓದ್ಲಿಕ್ಕೆ ತೊಂದ್ರೆ ಆಗದೆ, ಇನ್ನು ಮಕ್ಕಳ ಸಾಹಿತ್ಯದ ಕಥೆಗಳು ಹೆಂಗಂತಂದ್ರೆ ಈಗ ಕಂಚಾಣಿ ಅಂಕಲ್ ಬರಿತಾ ಇದ್ದಾರಲ್ಲ, ಆ ರೀತಿ ನಿನ್ನ ಸಾಹಿತ್ಯಕ್ಕೆ ಇನ್ನೊಂದಿಷ್ಟು ಮೆರುಗು ಬರ್ಲಿ ಅಂತ. ಗಾಯತ್ರಿ ಮೇಡಮ್ ಅವ್ರೆ, ನಾ ಮತ್ತೆ ಒಂದ್ ಸ್ವಲ್ಪ ಹಿಂದಕ್ಕೆ ಹೋಗ್ತೇನೆ. ಈಗ ಕಡಿಮೆಯಲ್ಲಿ ಬಿಜಾಪುರ ಜಿಲ್ಲೆಯ ಒಂದು ಸಮಾವೇಶ ನಡೆದಿತ್ತು, ಮಕ್ಕಳ ಸಮಾವೇಶ. ಅದರಲ್ಲಿ ಗಾಯತ್ರಿ ಮೇಡಮ್ ಅವರೇ ನೀವು ಆಗ ಇನ್ನೂ 6ನೇ ವರ್ಗದಲ್ಲಿ ಓದ್ತಾ ಇರ್ಬೇಕು, ಆ ಸಮಾವೇಶದ ಸರ್ವಾಧ್ಯಕ್ಷೆಯಾಗಿ ನೀವು ಆಯ್ಕೆಯಾಗಿದ್ರಿ. ನೀವು ಬಹಳ ಸಂತೋಷ ಆಯ್ತು, ಈಗ ಮತ್ತೊಮ್ಮೆ ನೀವು ಸ್ಮರಣೆ ಮಾಡಿಕೊಳ್ಳಿಕ್ಕೆ ನನಗೆ ಮತ್ತೆ ಆಸ್ಪದ ನೀಡಿದ್ರಿ. ಬಹಳ ಒಳ್ಳೆಯ ಕಾರ್ಯಕ್ರಮ ಅದು. ಈಗ ನೀವು ಆ ಕಡ್ನಿ ಗ್ರಾಮದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂತ ನವ್ಯ ಅವರಿಗೆ ನಮ್ಮ ಜೊತೆಗೆ ನೀವು ಸಹಿತ ಪ್ರೋತ್ಸಾಹವನ್ನು ಕೊಡಬೇಕು, ಎಲ್ಲರೂ ಕೊಡ್ಲೇಬೇಕು. ಯಾಕಂದ್ರೆ ಮಕ್ಕಳಿಗೆ ನಾವು ಪ್ರೋತ್ಸಾಹವನ್ನು ಕೊಟ್ಟಾಗ ಮಾತ್ರ ಅವರು ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದ, ಸಾಧನೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದ ಅನ್ನುವಂಥದ್ದು ಎಲ್ಲರ ಭಾವನೆ ಅದ. ಆದ್ದರಿಂದ ಎಲ್ಲರೂ ಇಂಥ ಮಕ್ಕಳಿಗೆ ಪ್ರೋತ್ಸಾಹವನ್ನು ಕೊಡೋಣ ಅನ್ನುವಂತ ಮಾತನ್ನು ನಾ ಇಲ್ಲಿ ಹೇಳಿಕ್ಕೆ ಬಯಸ್ತಾ ಇದ್ದೆ. ಎಲ್ಲ ಆ ವೇದಿಕೆಯಿಂದ ನಾನು ತುಂಬಾ ಕಲ್ತ್ಕೊಂಡೆ. ಆ ವೇದಿಕೆ ಎಲ್ಲ ಅಜ್ಜಂದ್ರಿಂದ, ಸಾಹಿತ್ಯ ಅಜ್ಜಂದ್ರಿಂದ, ದೊಡ್ಡ ಅಜ್ಜಂದ್ರಿಂದ, ಅವರಿಂದೆಲ್ಲ ನಾನು ಕಲ್ತ್ಕೊಂಡೆ. ನಾನಾಯ್ತು ನನ್ನ ಬೆಳವಣಿಗೆ. ಈಗ ನಾನು ನವ್ಯನ ಬೆಳವಣಿಗೆ ನೋಡ್ಬೇಕಾಗಿದೆ ಅಲ್ಲ. ಆ ನವ್ಯನ ಬೆಳವಣಿಗೆಗೆ ಈಗ ಏನು ಅಂತಂದ್ರೆ, ನನಗೆ ಸಿಕ್ಕಂತ ಅವಕಾಶಗಳಿಗೆ ಸಿಗದೆ ಇರ್ಬೋದು ಸಾಹಿತ್ಯ, ನನಗೆ ಸಿಕ್ಕಂತ ಸಾಹಿತ್ಯ, ನನಗೆ ಸಿಕ್ಕಂತ ಪ್ರೋತ್ಸಾಹವಾಗ ಈಗ ಸಿಗದೆ ಇರ್ಬೋದು ಅಂದಿಂತ ಸಾಹಿತ್ಯದ ಸತ್ವ. ಆದ್ರೆ ನನಗೊಂದು ಭರವಸೆ ಇದೆ, ನೀವು ಮತ್ತು ರಮೇಶ್ ಕತ್ತಿಯವರು ನನ್ನ ಅಣ್ಣ, ಅದು ಆಕಿಗೆ ಒದಗಿಸ್ತೀರಿ, ಆಕೆ ಒಳ್ಳೆ ಸಾಹಿತ್ಯ ಆಗ್ಲಿಕ್ಕೆ ಅವಕಾಶ ಆಗ್ತದ, ಮಕ್ಕಳ ಸಾಹಿತ್ಯ ಆಕಿನ ಮುಖಾಂತರ ಇನ್ನೊಂದು ರೂಪವನ್ನ ಕಾಣಬಹುದು ಏನೋ ಅಂತ ನನ್ನ ಹಂಬಲ. ಎಲ್ಲಾ ಶಂಗೂಬಿರಾದರು, ಈಶ್ವರಚಂದ್ ಚಿಂತಾಮಣಿ ಅವರು, ಕಂಚಾಣಿ ಶರಣಪ್ಪನವರು, ಅಮ್ಮ ಪೂಜೆ ಅವರು, ಎಲ್ಲರೂ ನಿಮ್ಮ ಕಡ್ನಿ ಗ್ರಾಮಕ್ಕೆ ನೀವು ಕರೆಸಿದ್ರಿ. ಆಗ ಬಹಳ ಒಂದು ಹಳ್ಳಿಯ ಒಂದು ವಾತಾವರಣದಲ್ಲಿ ಬಹಳ ದೊಡ್ಡ ಕಾರ್ಯಕ್ರಮವನ್ನು ಮಾಡಿದ್ರಿ. ಈಗ ನೆನಪಿಸಿಕೊಂಡ್ರೆ ನಮಗೇನಾಗ್ತದೆ ಅಂದ್ರೆ, ನೋಡು ಎಂತೆಂಥ ಕಾರ್ಯಕ್ರಮಗಳು ಹಿಂದೆ ಜರುಗಿದ್ವು ಅಂತ ಹೇಳಿ ನಮ್ಗೆ ಅನಿಸ್ತಾ ಇದೆ. ಅದರ ಪ್ರಯೋಜನವನ್ನು ನೀವು ಪಡ್ಕೊಂಡಿರಿ. ಆದ್ದರಿಂದ ತಮ್ಮ ಧನ್ಯವಾದಗಳು.
ಸರ್. ಈ ಬಸವ ಭಾಗವತಿ ಮೇಡಮ್ ಅವರು ನಮಸ್ಕಾರ ನಮಸ್ಕಾರ ಸರ್. ಮೊದಲು ನಾನು ನವ್ಯಾಗೆ ಅಭಿನಂದನೆಗಳನ್ನ ತಿಳಿಸ್ತೇನೆ ಸರ್. ಅವಳ ಕೃತಿ ಬಗ್ಗೆ ಬಹಳ ಹೆಮ್ಮೆ ಅನ್ನಿಸ್ತು ಸರ್. ಬಾಲ ಪ್ರತಿಭೆ ಬಹಳ ನಾವು ಅಪ್ರಿಸಿಯೇಟ್ ಮಾಡ್ಬೇಕು. ಚಿಕ್ಕ ಮಗು ಇರುವಾಗ್ಲೇ ಒಂದು ಸಾಹಿತ್ಯ ಪರಿಸರದಲ್ಲಿ ಬೆಳೆದು ಈಗೂ ಕೂಡ ಅವಳು ಸಾಹಿತ್ಯದ ಮಡಿಲಲ್ಲಿನೇ ಓದ್ತಾ ಇದ್ದಾಳೆ. ಧಾರವಾಡ ಕೂಡ ಸಾಹಿತ್ಯದ ಮಡಿಲ ಅಂತ ಅನಿಸ್ತದ ನನಗೆ. ಯಾಕಂದ್ರೆ ಅಲ್ಲಿ ಓದಿದವರೆಲ್ಲ ನಿಜವಾಗ್ಲೂ ದೊಡ್ಡ ವ್ಯಕ್ತಿಗಳೇ ಆಗ್ತಾರ. ಈಗಾಗ್ಲೇ ನೀವು ಮಕ್ಕಳ ಸಾಹಿತ್ಯಗಳಂತೇಳಿ ಸಾಕಷ್ಟು ಜನ ಬೇಂದ್ರೆ ಅವರಿಗೆ ಎಲ್ಲರ ಹೆಸರು ಹೇಳಿದ್ರಲ್ಲ ಸರ್, ಅದೇ ರೀತಿ ಇವಳು ಬೆಳೀಲಿ ಅಂತ ಹೇಳಿ ನಾನು ಹಾರೈಸ್ತೇನೆ ಸರ್. ಆಮೇಲೆ ಆಗ್ಲೇ ಡೋಣೂರ್ ಸರ್ ಒಂದ್ ಮಾತು ಹೇಳಿದ್ರು ಸರ್, ಮಕ್ಕಳಲ್ಲಿ ಬಹಳ ಈಗ ಮುಗ್ಧತೆ ಕಡಿಮೆ ಆಗ್ತಾ ಇದೆ, ಮ್ಯಾಚುರಿಟಿ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ. ನಿಜವಾಗ್ಲೂ ಅವಳೆಲ್ಲ ಸಾಹಿತ್ಯಗಳ ಜೊತೆಗೇನೆ ಬೆಳೆದಿದ್ದಾಳೆ. ಅವ್ರ ಒಡನಾಟದಲ್ಲಿ ಇರೋದ್ರಿಂದ ಅಲ್ಟಿಮೇಟ್ ಆಗಿ ಅವಳು ಪ್ರತಿಭೆ ಹೆಚ್ಚಾಗಿ ಅರಳಿದೆ. ಅವಳಿಗೆ ಚಿಕ್ಕ ವಯಸ್ಸಿನಲ್ಲೇ ಪ್ರಬುದ್ಧತೆ ಬಂದಿದೆ. ಅವಳ ಕಲ್ಪನಾ ಶಕ್ತಿ, ಅವಳ ಸೃಜನ ಶಕ್ತಿ ನಿಜವಾಗ್ಲೂ ಮೆಚ್ಚಬೇಕಾದದ್ದು ಸರ್. ಸರ್, ಇನ್ನು ಅವಳು ಇನ್ನೂ ಹೆಚ್ಚಿನ ಕೆಲಸಗಳನ್ನ ಮಾಡ್ಲಿ ಅಂತ ಹೇಳಿ ಹಾರೈಸಿ ನನ್ನ ಒಂದೆರಡು ಮಾತನಾಡ್ಲಿಕ್ಕೆ ಅವಕಾಶ ಮಾಡಿದ್ದಕ್ಕೆ ಧನ್ಯವಾದ. ಒಳ್ಳೆ ಒಳ್ಳೆಯ ಮಾತುಗಳನ್ನು ಹೇಳಿದ್ರಿ. ಅದು ಆ ಪರಿಸರದಲ್ಲಿ ಆಕೆ ಬೆಳೆದಿದ್ದರಿಂದ ಈ ರೀತಿಯಾಗಿ ಒಂದು ಸಾಹಿತಿಯಾಗಿ, ಬರಹಗಾರ್ತಿಯಾಗಿ, ಒಂದು ಕಥಾಗಾರ್ತಿಯಾಗಿ ಬೆಳವಣಿಗೆ ಹೊಂದಿದ್ದು ಬಹಳ ಸಂತೋಷ. ಹೌದು ಸರ್, ಡೋಡೂರ್ ಸರ್ ಬಹಳ ಮಾರ್ಮಿಕವಾದಂತ ಮಾತು ಹೇಳಿದ್ರು. ಅವ್ರು ನಮ್ಮ ಮಕ್ಕಳಿಗೆ ಏನ್ ಕೊಡ್ಬೇಕು ಏನ್ ಕೊಡಬಾರ್ದು ಅನ್ನೋದು ಅಂತ ಒಂದು ಪ್ರಜ್ಞೆ ನಮ್ಮಲ್ಲಿ ತಾಯಿಗಳಲ್ಲಿ ಇರ್ಬೇಕು ಅನ್ನೋದೇನು ಹೇಳಿದಾರಲ್ಲ. ಕರೆಕ್ಟ್ ಸರ್. ಈಗ ನಾವೆಲ್ಲ ನೋಡ್ರಿ, ಮೊಬೈಲ್ ದಿಂದ ನಮ್ಮ ಮಕ್ಕಳು ಕೆಡ್ಲಿಕ್ಕೆ ಹತ್ತಿದ್ದಾರೆ. ಮೊಬೈಲ್ಗಳನ್ನು ಮಕ್ಕಳ ಕೈ ಕೊಡುವುದನ್ನು ಪಾಲಕರು ಎಚ್ಚರಿಕೆಯಿಂದ ಇದನ್ನ ಪಾಲಿಸ್ಬೇಕಂತ ಹೇಳಿ ಕೂತ್ಕೊಂಡು ವಿಚಾರ ಮಾಡೋಣ್ರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಈಗ ನಾವು ಕಾರ್ಯಕ್ರಮದ ಕೊನೆಯ ಘಟ್ಟವನ್ನು ತಲುಪಿದ್ದೇವೆ. ಯಾವುದೇ ಚರ್ಚೆಗಳು ಇಲ್ಲ ಅಂತ ಭಾವಿಸುತ್ತ ಈ ಒಂದು ನಮ್ಮ ಕರೆಯನ್ನು ಮನ್ನಿಸಿ ಒಂದು ಅರ್ಥಪೂರ್ಣ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅತ್ಯಮೂಲ್ಯ ಒಳನೋಟಗಳನ್ನು ಹಂಚಿಕೊಂಡಿರುವ ಜಂಬುನಾಥ್ ಕಂಚಾಣಿ, ಹಿರಿಯ ಮಕ್ಕಳ ಸಾಹಿತಿಗಳು ವಿಜಯಪುರ ಇವರಿಗೆ ಸಮಸ್ತ ಧಾರವಾಡ ಕಟ್ಟೆ ಬಳಗದ ಪರವಾಗಿ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು ಸರ್. ಧನ್ಯವಾದಗಳು ತಮಗೆಲ್ಲ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಅದೇ ರೀತಿ ಈ ಒಂದು ವಿಶೇಷ ಸಂವಾದ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿರುವ ಈ ಕೃತಿಕಾರರಾಗಿರ್ತಕ್ಕಂಥ ನವ್ಯ ಆರ್ ಕತ್ತಿ, ಲೇಖಕರು ಆಲ್ಮೇಲ್, ಇವರಿಗಾದರೂ ಕೂಡ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್. ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಪ್ರೊಫೆಸರ್ ಬಸವರಾಜ್ ಡೋಣೂರ್, ಮಾನ್ಯ ನಿರ್ದೇಶಕರು ಅಧ್ಯಯನಾಂಗ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ, ಇವರಿಗಾದರೂ ಕೂಡ ತುಂಬು ಹೃದಯದ ವಂದನೆಗಳು. ಧನ್ಯವಾದಗಳು ಸರ್. ಅದೇ ರೀತಿ ಇವತ್ತಿನ ಈ ಒಂದು ಸುಮಧುರ ಸಾಹಿತ್ಯ ಸಂಜೆಗೆ ಸಾಕ್ಷಿಯಾಗಿರುವ ಎಲ್ಲ ಹಿರಿಯರಿಗೂ ಮತ್ತು ಎಲ್ಲ ಸಾಹಿತ್ಯಾಸಕ್ತರಿಗೂ, ನಮ್ಮ ಮಾಧ್ಯಮ ಸ್ನೇಹಿತರಿಗೂ ಮತ್ತು ಧಾರವಾಡ ಕಟ್ಟೆ ಧಾರವಾಡದ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು. ಶುಭರಾತ್ರಿ. ನಾಲ್ಕನೇ ಹುಡುಗಿ ಅದು ನಮೃತ ಅಂತ ಹೇಳಿ ಮೂರನೇದು, ಅದು ಒಂದು ಕಥಾ ಸಂಕ